Hello friends, welcome to my channel Heaven of Spices Masalegala Swarga. Ivattin dina ellaru ishtapattu tinnuvanta mix fruit jam nammanalli madana. Adukoskara nanu illi eradu sebu hannu tagondidini, hage eradu orange, eradu mosambi, hage eradu banana tagondidini, hage solpa papaya hannu, hage eradu chikku fruits tagondidini. ಇಷ್ಟನ್ನು ನಾನು ಬೀಜ ಇರೋಂಥದ್ದನ್ನು ತೆಕ್ಕೊಂಡು ಸಿಪ್ಪೆ ಇರೋದನ್ನು ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಯಾವ ಫ್ರೂಟ್ ಬೇಕಾದರೂ ತೊಗೋಬೋದು, ಗ್ರೇಪ್ಸು, ಯಾವ ಹಣ್ಣು ಬೇಕಾದರೂ ತೊಗೊಳ್ಬೋದು. ನನ್ನ ಹತ್ರ ಈಗ ಸದ್ಯಕ್ಕೆ ಇದ್ದಿದ್ದಿಷ್ಟು, ಅದಕ್ಕೋಸ್ಕರ ಇಷ್ಟು ಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಆದಷ್ಟು ಬೀಜಗಳಿರೋಂಥ ಹಣ್ಣನ್ನು ಅವಾಯ್ಡ್ ಮಾಡಿ, ಯಾಕೆಂದರೆ ನಾವು ಅದು ಒಂದೊಂದೇ ಬೀಜ ತೆಕ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಈ ಥರ ಇರೋಂಥ ಹಣ್ಣುಗಳನ್ನ ಉಪಯೋಗಿಸ್ಕೊಂಡ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಇಲ್ಲ ನಿಮ್ಮ ಪೇಷನ್ಸಿಂದ ತೆಗಿತೀನಿ ಏನಾದರೂ ಉಪಯೋಗಿಸಿ. ಈ ಎಲ್ಲ ಹಣ್ಣುಗಳನ್ನು ಒಂದು ದಪ್ಪ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ದೇನೆ ಒಂದು 5 ಮಿನಿಟ್ಸ್ ನಾನು ಬೇಯಿಸ್ಕೊಳ್ತೀನಿ. 5 ಮಿನಿಟ್ಸ್ ಆದಮೇಲೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಮಿಕ್ಸರಿಗೆ ಹಾಕ್ಕೊಳ್ಳಿ. 5 ನಿಮಿಷ ಸಾಕು, ತುಂಬ ಚೆನ್ನಾಗಿ ಬೆಂದೋಗುತ್ತೆ ಅದು. ನೀವು ನೀರು ಹಾಕಿಲ್ಲ ಅಂದರೆ ಸಾಕು. ನೋಡಿ, ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಂದು ಸಣ್ಣ ಮಿಕ್ಸರ್ ಗ್ರೈಂಡರ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಇದಕ್ಕೆ ನಿಮಗೆ ಸಕ್ಕರೆ ಮತ್ತು ನಿಂಬೆ ರಸ ಬೇಕು. ಅದು ಎಷ್ಟು ಬೇಕು ಅಂದರೆ, ನೀವು ಈ ಪಲ್ಪನ್ನು ಏನು ಮ್ಯಾಶ್ ಮಾಡಿರ್ತೀರಲ್ಲ, ಈ ಪಲ್ಪನ್ನ ಮೆಜರ್ ಮಾಡಿದರೆ ನಿಮಗೆ 1 ಕಪ್ಪು ಪಲ್ಪ್ ಬಂತು ಅಂದರೆ ನೀವು 1 ಕಪ್ಪು ಸಕ್ಕರೆ ಉಪಯೋಗಿಸ್ಬೇಕಾಗಂದರೆ 2 ಕಪ್ಪು ಪಲ್ಪ್ ಬಂದರೆ 2 ಕಪ್ ಸಕ್ಕರೆ. ಆ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ, 1:1 ರೇಷಿಯೋದಲ್ಲಿ. ಹಾಗೆ ಎಷ್ಟು ಪಲ್ಪ್ ತೊಗೊಂಡಿರ್ತೀರೋ ಅಷ್ಟು ಚಮಚ ನಿಂಬೆ ರಸ ಹಾಕಬೇಕು. ನಿಂಬೆ ರಸ ಯಾಕೆ ಅಂದರೆ ಸಕ್ಕರೆ ಮತ್ತು ಕ್ರಿಸ್ಟಲೈಸ್ ಆಗದೇ ಇರಲಿ ಹಾಕಿರೋಂಥ ಸಕ್ಕರೆ ಅನ್ನೋ ಉದ್ದೇಶಕ್ಕೋಸ್ಕರ. ಇದು 1 ಕಪ್ಪು ಪಲ್ಪ್ ಇದೆ, 1 ಕಪ್ಪು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪು ನಿಂಬೆ ರಸ, ಒಂದು ಕಪ್ಪಲ್ಲ 1 ಚಮಚ ನಿಂಬೆ ರಸ ತೊಗೊಳ್ತಾ ಇದ್ದೀನಿ. ದಪ್ಪ ತಳದ ಪಾತ್ರೆನೇ ತೊಗೊಳ್ಬೇಕು ನೀವು, ಅಕಸ್ಮಾತ್ ತೆಳ್ಳಗಿರೋದು ತೊಗೊಂಡ್ರೆ ಬೇಗ ತಾಳ ಹಿಡಿಯೋಕ್ಕೆ ಶುರುವಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಕಡಿಮೆ ಅಂದರೂ 15 ನಿಮಿಷ, ಕಡಿಮೆ ಅಂತ ಹೇಳಂಗಿಲ್ಲ, 15 ನಿಮಿಷನೇ ಬೇಯಿಸ್ಬೇಕು ನೀವು. 15 ನಿಮಿಷದವರೆಗೂ ಕಂಟಿನ್ಯೂ ಆಗಿ ನೀವು ಕೈಯಾಡ್ತಾನೆ ಇರಬೇಕು. ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಕೈಯಾಡ್ತಾ ಈ ಪಲ್ಪು ಶುಗರು ಎಲ್ಲ ಮಿಕ್ಸ್ ಹಾಕಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಜಾಮ್ದೇನಾದ ಇರುತ್ತಲ್ಲ ಅದಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಇವಾಗ ಬಿಸಿ ಇದ್ದಾಗ ನಿಮಗೆ ಆ ಥಿಕ್ನೆಸ್ ಕಾಣದೇ ಇರ್ಬೋದು, ಬಟ್ ತಣ್ಣಗಾಗಿದ ಮೇಲೆ ಇದು ಪೂರಾ ನಿಮಗೇನು ಜಾಮ್ ಥಿಕ್ನೆಸ್ ಇರುತ್ತಲ್ಲ ಅದೇ ಥಿಕ್ನೆಸ್ ಬರುತ್ತೆ. ಇದು ಬಿಸಿ ಇದ್ದಾಗ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಇದು ನೀರು ಅನಿಸುತ್ತೆ, ಆಮೇಲೆ ಗಟ್ಟಿಯಾಗುತ್ತೆ. ನೋಡಿ, ಕೈಯಾಡ್ತಾ ಒಂದು 10 ನಿಮಿಷ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಅಷ್ಟು ರೆಡ್ ಬಂದಿಲ್ಲ, ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿ ರೆಡ್ ಅನ್ನಿಸ್ಲಿ ಅಂತ ಕಲರ್ ಹಾಕ್ತಾ ಇದ್ದೀನಿ. ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸ್ವಲ್ಪ ನೋಡಲಿಕ್ಕೂ ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅವಾಯ್ಡ್ ಮಾಡಿ. ನಾನು ಇದಕ್ಕೆ ಫುಡ್ ಕಲರ್ದು ರೆಡ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಥಿಕ್ಕಾಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. 15 ನಿಮಿಷ ಸತತವಾಗಿ ಕೈಯಾಡ್ತಾನೇ ಇದ್ದೀನಿ. ಈಗ 12 ನಿಮಿಷ ಆಗಿದೆ, ಇನ್ನೊಂದು 3 ನಿಮಿಷ ಕೈಯಾಡ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಪೂರ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ, ಫುಲ್ಲು ಗಟ್ಟಿಯಾಗಿದೆ, ಇವಾಗ 3.5% ಗಟ್ಟಿಯಾಗಿದೆ. ಪೂರ ಆರಿದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ತಣ್ಣಗಾಗಿದ ಮೇಲೆ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಆದಷ್ಟು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಉಪಯೋಗಿಸಿ. ಇದನ್ನು ನೀವು ಅಪ್ ಟು 1 ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಅನ್ಸಲ್ಲ ನೀವು ಅಂಗಡಿಯಿಂದ ತಂದಿರೋದು ಅಥವಾ ಮನೇಲಿ ನೀವೇ ಮಾಡಿರೋದು, ಖಂಡಿತ ಗುರ್ಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಇದಕ್ಕೆ ಎಲ್ಲ ಥರದ ಹಣ್ಣನ್ನು ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ, ಮಾಡಿ ನೋಡಿ. ಇಷ್ಟ ಆದರೆ ಖಂಡಿತ ನಿಮ್ಮ ಅಭಿಪ್ರಾಯನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಬರುವಂಥ ಹೊಸ ಹೊಸ ವೀಡಿಯೋಸ್ನ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.